ಸರ್ ಹೇಳಿ ಸರ್. ಪೊನ್ನಂಪೇಟೆಯ ಶಾಯಿ ಶಂಕರ್ ವಿದ್ಯಾಸಂಸ್ಥೆ ಆವರಣದಲ್ಲಿ ಕಳೆದ 8 ದಿನಗಳಿಂದ ಶೌರ್ಯ ಪ್ರವರ್ಗದ ಒಂದು ತರಬೇತಿ ಶಿಬಿರವನ್ನು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಕಳೆದ 8 ದಿನಗಳಲ್ಲಿ ಅದು ನಡೆಸಿ ಒಂದು ಪಥಸಂಚಲನವನ್ನು ಮಾಡಿದೆ. ಬಹಳ ಗಂಭೀರ ಸ್ವರೂಪದ ವಿಚಾರವೇನು ಅಂತ ಹೇಳಿದರೆ, ಅಲ್ಲಿ ಸಶಸ್ತ್ರ ತರಬೇತಿಗಳು ನಡೆದಿವೆ, ಮಾರಕ ಆಯುಧಗಳ ವಿತರಣೆಗಳು ನಡೆದಿವೆ, ಅವರಿಗೆ ಬಂದೂಕು ನಾಡ ಬಂದೂಕಿನ ತರಬೇತಿಯನ್ನು ಕೊಟ್ಟು ಅವರ ಕಾರ್ಯಕರ್ತರನ್ನು ಪ್ರಕ್ಷುಬ್ಧಗೊಳಿಸಿ ಒಂದು ಭಯೋತ್ಪಾದನಾ ಚಟುವಟಿಕೆಗೆ ಅವರನ್ನು ಉತ್ತೇಜನ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಬಹಳ ಸೋಚನೆ ವಿಚಾರ ಏನು ಅಂತ ಹೇಳಿದರೆ, ಇಲ್ಲಿಯ ಗುಪ್ತಚರ ಇಲಾಖೆ ಆ ವಿಚಾರದಲ್ಲಿ ಗಮನಹರಿಸಿಲ್ಲ. ಗುಪ್ತಚರ ಇಲಾಖೆಗೆ ಮಾಹಿತಿಯೇ ಇಲ್ಲ ಹೇಳುವಂತಹ ಒಂದು ಮಟ್ಟಕ್ಕೆ ಸಂಸ್ಥೆಗಳು ನಿಷ್ಕ್ರಿಯ ಆಗಿದೆ ಅಂತಂದಾದರೆ ಮುಂದೆ ಬರ್ತಕ್ಕಂತಹ ಅಪಾಯದ ಬೆಳವಣಿಗೆಯನ್ನು ನಾವುಗಳು ಅರ್ಥ ಮಾಡ್ಕೋಬೇಕು. ಶಿಕ್ಷಣ ಸಚಿವರು ಹೇಳ್ತಾರೆ ಅಲ್ಲಿ ಯಾವುದೇ ಸಶಸ್ತ್ರ ತರಬೇತಿಯನ್ನು ಕೊಡಲಿಲ್ಲ ಅಂತ ಹೇಳಿ, ಅಲ್ಲಿಯ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಹೇಳ್ತಾರೆ ನಾವು ಬಂದೂಕು ತರಬೇತಿಯನ್ನು ಕೊಟ್ಟಿದ್ದೇವೆ, ಆತ್ಮರಕ್ಷಣೆಗೆ ಕೊಟ್ಟಿದ್ದೇವೆ ಅಂತ ಹೇಳಿ. ಒಂದು ಎಲ್ಲಾ ಧರ್ಮದವರು ಅವರ ಆತ್ಮರಕ್ಷಣೆಗೆ ಬಂದೂಕು ತರಬೇತಿ ಸಶಸ್ತ್ರದ ಒಂದು ರಕ್ಷಣೆಗೆ ಬಳಕೆ ಮಾಡಿದರೆ ದೇಶದ ಶಾಂತಿ ಸೌಹಾರ್ದತೆ ಮತ್ತು ಇಲ್ಲಿಯ ವ್ಯವಸ್ಥೆ ಏನಾಗಬಹುದು? ಈ ರೀತಿಯ ಬಾಲಿಶ ಮಾತುಗಳು ಸರ್ಕಾರದ ಮಂತ್ರಿಗಳು ಮಾತನಾಡತಕ್ಕಂಥದ್ದು ಸರಿಯಲ್ಲ. ಈ ವಿಚಾರವನ್ನ ಅರ್ಥ ಮಾಡಿಕೊಂಡು ಸಿಟಿ ರವಿಯವರು ಹೇಳ್ತಾರೆ ಅಲ್ಲಿ ನಾವು ಬಾಂಬ್ ಹಾಕುವಂತ ತರಬೇತಿಯನ್ನು ಕೊಡಲಿಲ್ಲ, ನಾವು ಏರ್ಗನ್ನಿನ ತರಬೇತಿಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿ. ಇವರ ಕಾರ್ಯಕರ್ತರು ಬಾಂಬ್ ತಯಾರಿಕೆ ಮಾಡುವಾಗ ಸ್ಫೋಟಗೊಂಡು ಸತ್ತಿರ್ತಕ್ಕಂತಹ ಕೇಸ್ಗಳು ದಾಖಲಾಗಿದೆ, ಸರ್ಕಾರಗಳು ಪತ್ತೆ ಹಚ್ಚಿದೆ. ನಾನು ಹೇಳುವಂಥದ್ದು ಇವತ್ತು ಯಾರೆಲ್ಲ ತರಬೇತಿಗಾರರಿದ್ದಾರೆ, ತರಗತಿಗಾರರಿದ್ದಾರೆ ಮತ್ತು ಅಲ್ಲಿ ಆ ವ್ಯವಸ್ಥೆಯನ್ನ ಯಾರೆಲ್ಲ ಅದನ್ನ ಮಾಡಿರ್ತಕ್ಕಂಥವ್ರನ್ನ ಮೇಲೆ ಎನ್ಐಎ ತನಿಖೆ ಮಾಡಬೇಕು, ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಮಾತ್ರ ಅಲ್ಲ, ಅಲ್ಲಿ ಶಾಸಕರುಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿದಾರರಾಗಿ ಇಂತಹ ಕಾನೂನುಬಾಹಿರ ಚಟುವಟಿಕೆಗೆ ಉತ್ತೇಜನ ಕೊಟ್ಟಿದ್ದಾರೆ. ಇದು ಸರಿಯಾದದ್ದಲ್ಲ, ಇದನ್ನು ಗಂಭೀರ ಸ್ವರೂಪದಲ್ಲಿ ಇದನ್ನು ಪರಿಗಣಿಸಬೇಕು. ಮುಂದೆ ಆಗುವಂತಹ ಅನಾಹುತ, ಅಂತಾರಾಷ್ಟ್ರೀಯ ಮಟ್ಟದ ಜನಸೈಡ್ ವಾಚ್ ಹೇಳತಕ್ಕಂತಹ ಸಂಸ್ಥೆ ಭಾರತ ದೇಶದಲ್ಲಿ ನರಮೇಧ ಆಗಲಿದೆ ಹೇಳುವಂತಹ ಮುನ್ಸೂಚನೆಯನ್ನು ನೀಡಿದೆ. ಆ ಮುನ್ಸೂಚನೆ ಮುಂದುವರೆದ ಭಾಗವಾಗಿ ಈ ತರಬೇತಿಗಳನ್ನು ಇವರು ಕೊಟ್ಟಿದ್ದಾರೆ. ಇದನ್ನ ಘಂಟಾಘೋಷವಾಗಿ ನಾವು ಅದನ್ನು ವಿರೋಧಿಸುತ್ತೇವೆ. ಸರ್ಕಾರ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಿ ಅವರನ್ನೆಲ್ಲರನ್ನ ಮೇಲೆ ಭಯೋತ್ಪಾದನೆ ಚಟುವಟಿಕೆಗೆ ಏನೆಲ್ಲ ಕೇಸ್ಗಳಿದೆ ಆ ಕೇಸ್ಗಳನ್ನು ದಾಖಲಿಸಬೇಕು ಹೇಳುವಂತ ಒತ್ತಾಯವನ್ನು ಮಾಡ್ತಾರೆ. ವಿಚಾರಧಾರೆಗಳೇನಿದೆ ಅದೆಲ್ಲವೂ ಕಾನೂನುಬಾಹಿರ. ನಾನು ಹೇಳುವಂಥದ್ದು ಈಗಿಂದಲ್ಲ, ಇದುವರೆಗೂ ಅವರು ಯಾವುದೆಲ್ಲ ಕಾನೂನುಬಾಹಿರ ಚಟುವಟಿಕೆ ಮಾಡಿದ್ದಾರೆ. ಸಶಸ್ತ್ರವನ್ನ ಅಲ್ಲಿ ಇಡ್ಕೊಳ್ಳುವಂಥದ್ದು ಕಾನೂನು ಬಾಹಿರವಾಗಿದೆ. ಏನು ಇವರಿಗೆ ಇಲ್ಲಿಯ ಕೊಡವರಿಗೆ ಅವರ ಪಾರಂಪರಿಕ ಹಕ್ಕು ಗನ್ ಲೈಸೆನ್ಸ್ ಇದೆ, ಇವರಿಗೇನು ತ್ರಿಶೂಲ ಇಡುವಂಥದ್ದು, ಇವರಿಗೆ ಬಂದೂಕು ಸಿಡಿಸುವಂತಹ ಏನು ಲೈಸೆನ್ಸ್ ಅನ್ನು ಸರ್ಕಾರ ಕೊಟ್ಟಿದೆಯಾ? ಸಿಖ್ಖರಿಗೆ ಅವರಿಗೆ ಕಿರ್ಪನ್ ಇಡುವಂತಹ ಹಕ್ಕಿದೆ, ಇವರಿಗೇನು ಹಕ್ಕಿದೆ? ಇಲ್ಲ, ಇದು ಕಾನೂನು ಬಾಹಿರ. ಇಲ್ಲಿಯ ಒಂದು ಹಿಂದುಳಿದ ವರ್ಗ ಮುಸಲ್ಮಾನ ವರ್ಗದ ವಿರುದ್ಧ ಭಯೋತ್ಪಾದರ ಚಟುವಟಿಕೆ ನಡೆಸಲಿಕ್ಕೆ ಇಂತಹ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ, ತರಗತಿಗಳನ್ನು ಕೊಡ್ತಾ ಇದ್ದಾರೆ. ಇದನ್ನ ಸರ್ಕಾರ ಕೂಡಲೇ ಇದನ್ನ ಪರಿಗಣಿಸಬೇಕು. ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಇದರಲ್ಲಿ ಕಾರ್ಯಪ್ರವೃತ್ತರಾಗಿ ಕೇಸ್ ದಾಖಲಿಸಬೇಕು ಹೇಳುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ.